ಸ್ಟೂಡೆಂಟ್ಸ್, 2021 ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೂ ಒಂದು ರೇಷಿಯೋ ಅನಾಲಿಸಿಸ್ ಮೇಲೆ 10 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ. ಇದನ್ನ ಹೇಗಿದೆ ಅಂತ ನೋಡೋಣ. ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್ ರಿಗಾರ್ಡಿಂಗ್ ಗ್ಯಾಲಕ್ಸಿ ಫಿಲಿಮ್ಸ್, ಡ್ರಾ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ಫಾರ್ ದ ಇಯರ್ 2018. ಕರೆಂಟ್ ರೇಷಿಯೋ 2.5:1, ಲಿಕ್ವಿಡ್ ರೇಷಿಯೋ 1.5:1, ನೆಟ್ವರ್ಕಿಂಗ್ ಕ್ಯಾಪಿಟಲ್ 3 lakhs, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಾಸ್ಟ್ ಆಫ್ ಸೇಲ್ಸ್ ಟು ಕ್ಲೋಸಿಂಗ್ ಸ್ಟಾಕ್ 6 times, ಗ್ರಾಸ್ ಪ್ರಾಫಿಟ್ ರೇಷಿಯೋ 20%, ಅಂಡ್ ಫಿಕ್ಸ್ಡ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ ಈಸ್ 2 times, ಡೆಟ್ ಕಲೆಕ್ಷನ್ ಪೀರಿಯಡ್ 2 months, ಫಿಕ್ಸ್ಡ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ನೆಟ್ವರ್ಕ್ ಈಸ್ 0.8, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಟು ಕ್ಯಾಪಿಟಲ್ ಈಸ್ 0.5. ಇಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನ ಮಾಡಬೇಕಾಗ್ತದೆ. ಈಗ ಇಲ್ಲೇ ಬ್ಯಾಲೆನ್ಸ್ ಶೀಟ್ ಹಾಕ್ಬಿಡ್ತೀನಿ, ಸೊ ದಟ್ ನಮಗೆ ಸೊಲ್ಯೂಷನ್ಗೆ ಸ್ಪೇಸ್ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅದನ್ನ ನೋಡೋಣ. ಈಗ ಏನು ಗೊತ್ತಿಲ್ಲ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ, ಒಂದು ಲಯಬಿಲಿಟಿನು ಗೊತ್ತಿಲ್ಲ, ಒಂದು ಅಸೆಟ್ ಗೊತ್ತಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಅಂದ್ರೆ, ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ನಮಗೆ ಕೊಟ್ಟಿರೋದು ಒಂದೇ ಒಂದು ನಂಬರ್, ನೆಟ್ವರ್ಕಿಂಗ್ ಕ್ಯಾಪಿಟಲ್. ಹಾಗಾದ್ರೆ ನಮಗೆ ಫಸ್ಟ್ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ನೋಡಿ, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಕರೆಂಟ್ ರೇಷಿಯೋ, ಅಂದ್ರೆ ಕರೆಂಟ್ ರೇಷಿಯೋ ಇಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ 2.5 ಇದ್ದಾಗ ಕರೆಂಟ್ ಲಯಬಿಲಿಟಿ 1 ಇರುತ್ತಂತೆ. ಹಾಗಾದ್ರೆ 1.5 ನೆಟ್ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಹಾಗಾದ್ರೆ ಕರೆಂಟ್ ಅಸೆಟ್ ಇಸ್ ಈಕ್ವಲ್ಸ್ ಟು, ನೋಡಿ, ನೆಟ್ವರ್ಕಿಂಗ್ ಕ್ಯಾಪಿಟಲ್ 3 lakh rupees, ಇದು 1.5 ಆದ್ರೆ 2.5 ಎಷ್ಟು ಆಗುತ್ತೆ? ಇಸ್ ಈಕ್ವಲ್ಸ್ ಟು, ಈಗ ಕರೆಂಟ್ ಅಸೆಟ್ ತಿಳ್ಕೊಳ್ಳೋ ಸಮಯ ಬಂದಿದೆ, ಡಿವೈಡೆಡ್ ಬೈ 1.5 × 2.5. 3 lakhs divided by 1.5 × 2.5, 5 lakh rupees ಬರ್ತಾ ಇದೆ. ಸೊ 5 lakh rupees ಇಸ್ ದ ಟೋಟಲ್ ಕರೆಂಟ್ ಅಸೆಟ್. ಕರೆಂಟ್ ಲಯಬಿಲಿಟಿನು ಮಾಡಬಹುದು, 3 lakhs ನೆಟ್ ವರ್ಕಿಂಗ್ ಕ್ಯಾಪಿಟಲ್, 1.5 ಆದ್ರೆ 1 ಕರೆಂಟ್ ಲಯಬಿಲಿಟಿ ಎಷ್ಟು? 3 lakhs divided by 1.5 × 1 ಮಾಡಿದ್ರೆ ಅಲ್ಲಿಗೆ ಕರೆಂಟ್ ಲಯಬಿಲಿಟಿ 2 lakh rupees ಬರ್ತಾ ಇದೆ. ಈಗ ಹಾಗೆ ಇನ್ನೇನ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ, ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬಹುದು. ಸ್ಟಾಕ್ ಹೆಂಗ್ ಮಾಡೋದು ಅಂದ್ರೆ, ಸ್ಟಾಕ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಮೈನಸ್ ಕ್ವಿಕ್ ಅಸೆಟ್ ಅಥವಾ ಲಿಕ್ವಿಡ್ ಅಸೆಟ್. ಅವನೇ ಹೇಳಿದಾನೆ, 2.5 ಕರೆಂಟ್ ಅಸೆಟ್ ಇದ್ರೆ ಲಿಕ್ವಿಡ್ ಅಸೆಟ್ 1.5 ಇರುತ್ತಂತೆ. ಹಾಗಾದ್ರೆ ಸ್ಟಾಕ್ ಇನ್ ಎಷ್ಟು ಇರುತ್ತೆ? 1 ಇರುತ್ತೆ. ಸೊ ದೇರ್ಫೋರ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು ನೆಟ್ ವರ್ಕಿಂಗ್ ಕ್ಯಾಪಿಟಲ್ 3 lakh rupees, 1.5 ಆದ್ರೆ 1 ಸ್ಟಾಕ್ ಗೆ ಎಷ್ಟಿರುತ್ತೆ ಅಂದ್ರೆ 2 lakh rupees ಸ್ಟಾಕ್ ಬರ್ತಾ ಇದೆ. ಅಲ್ಲಿಗೆ ನಮಗೆ ಮೊದಲನೇ ಅಸೆಟ್ ಸಿಕ್ತು, ಸ್ಟಾಕ್ 2 lakh rupees. ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಪ್ಪ ಅಂದ್ರೆ, ನಾವು ಎರಡನೇದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದ್ರೆ, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ದಾನೆ ಅವನೇ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನಮಗೆ ಎಷ್ಟಿದೆ ಅಂದ್ರೆ 6 times ಇದೆ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಎಷ್ಟು ಅಂತ ಗೊತ್ತಿಲ್ಲ, ಸ್ಟಾಕ್ ಮೇಲೆ ಅಂತೂ 2 lakhs ಅಂತ ಗೊತ್ತಾಯ್ತು. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು 6 × 2 = 12 lakh rupees ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 12 lakh rupees ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬಂತು. ಈಗ ನಮಗೆ ಸ್ಟಾಕ್ ಬಂತು, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬಂತು, ಈಗ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತ ಸಮಯ ಏನಂತ ಹೇಳ್ತಾ ಇದ್ದೇನೆ. ಸೇಲ್ಸ್ 100 rupees ಇದ್ದಾಗ ಗ್ರಾಸ್ ಪ್ರಾಫಿಟ್ 20 rupees ಇರುತ್ತಂತೆ. ಹಾಗಾದ್ರೆ ಇನ್ 80 rupees ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಆಗುತ್ತೆ. ಸೊ ದೇರ್ಫೋರ್ ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು 12 lakhs ಕಾಸ್ಟ್ ಆಫ್ ಗೂಡ್ ಸೋಲ್ಡ್, 18 ಆದ್ರೆ 100 ಟೋಟಲ್ ಸೇಲ್ಸ್ ಗೆ ಎಷ್ಟಾಗುತ್ತೆ? ಸಿ, 12 lakhs divided by 18
ಇಂಟು 100 ಮಾಡಿದ್ರೆ 15 lakh ರುಪೀಸ್ ಅಷ್ಟು ಟೋಟಲ್ ಸೇಲ್ಸ್ ಬರ್ತಾ ಇದೆ. ನಮ್ಗೆ ಟೋಟಲ್ ಸೇಲ್ಸ್ ಬಂದಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡಬಹುದಪ್ಪ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ ಮಾಡಬಹುದು. ಫಿಕ್ಸ್ಡ್ ಅಸೆಟ್ಸ್ ಟು ಟರ್ನ್ ಓವರ್, ಟರ್ನ್ ಓವರ್ ಅಂದ್ರೆ ಸೇಲ್ಸ್. ಈಗ ಇಲ್ಲೇ ಮಾಡ್ತೀನಿ, ಫಿಕ್ಸ್ಡ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ ನೋಡಿ, ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್, ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 2 times ಇದೆ, ಸೇಲ್ಸ್ ಬಂದು 15 lakh ರುಪೀಸ್ ಇದೆ, ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಈಗ ಫಿಕ್ಸ್ಡ್ ಅಸೆಟ್ ಇಂಟು 2, ಫಿಕ್ಸ್ಡ್ ಅಸೆಟ್ ಇಂಟು 2, 15 lakhs ಇಂಟು 1 ಇಸ್ 15 lakhs. ಸೊ ದೇರ್ ಫಾರ್ ಫಿಕ್ಸ್ಡ್ ಅಸೆಟ್ ಇಸ್ ಈಕ್ವಲ್ಸ್ ಟು 15 lakhs ಡಿವೈಡೆಡ್ ಬೈ 2, 7,50,000 ರುಪೀಸ್ ಫಿಕ್ಸ್ಡ್ ಅಸೆಟ್ ಬಂತು. ಹಾಗಾದ್ರೆ ನಮ್ಗೆ ಫಿಕ್ಸ್ಡ್ ಅಸೆಟ್ 7,50,000 ರುಪೀಸ್ ಬಂತು, ಅದನ್ನು ಕೂಡ ಇಟ್ಬಿಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಡೆಟ್ ಕಲೆಕ್ಷನ್ ಪೀರಿಯಡ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ನಮಗೆ ಡೆಟ್ ಕಲೆಕ್ಷನ್ ಪೀರಿಯಡ್, ಕಲೆಕ್ಷನ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 12 divided by DBR. ಸರ್ ಯಾಕೆ 12 ತಗೊಂಡಿದ್ದೀರಾ ಅಂದ್ರೆ ಡೆಟ್ ಕಲೆಕ್ಷನ್ ಪೀರಿಯಡ್ ನಮ್ಗೆ ಮಂತ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಡೆಟ್ ಕಲೆಕ್ಷನ್ ಪೀರಿಯಡ್ ಇಸ್ 2 months, 12 divided by DBR ಎಷ್ಟು ಅಂತ ಗೊತ್ತಿಲ್ಲ. ಸೊ DBR ಇಸ್ ಈಕ್ವಲ್ಸ್ ಟು 12/2, 6 times ಇಸ್ ದ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಆಗುತ್ತೆ. ಈಗ ನಾವು ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಮಾಡಿದಾಗ ನಮಗೆ ಟೋಟಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್ಸ್ ಆಗುತ್ತೆ. ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ 6 times, ಟೋಟಲ್ ಸೇಲ್ಸ್ ಅನ್ನೇ ನಾವು ಕ್ರೆಡಿಟ್ ಸೇಲ್ಸ್ ಅಂತ ತಗೊಂಡಾಗ ಡೆಟಾರ್ಸ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದೇರ್ ಫೋರ್ ಡೆಟಾರ್ಸ್ ಇಸ್ ಈಕ್ವಲ್ಸ್ ಟು 15 lakhs ಡಿವೈಡೆಡ್ ಬೈ 6. ಈಗ 15 lakhs ಡಿವೈಡೆಡ್ ಬೈ 6 ಮಾಡಿದ್ರೆ 2,50,000 ರುಪೀಸ್ ಅಷ್ಟು ಡೆಟಾರ್ಸ್ ಬರ್ತಾ ಇದೆ. ಹಾಗಾದ್ರೆ ನಾವು ಡೆಟಾರ್ಸ್ ಅನ್ನು ಕೂಡ ಇಡಬಹುದು 2,50,000 ಅಂತ ಹೇಳಿ. ಈಗ ಕ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತ ಸಂದರ್ಭ, ಕ್ಯಾಶ್ ನ ಇಲ್ಲೇ ಮಾಡೋಣ. ಕ್ಯಾಶ್ ಇಸ್ ಈಕ್ವಲ್ಸ್ ಟು ಟೋಟಲ್ ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಮತ್ತೆ ಡೆಟಾರ್ಸ್ ಅನ್ನ ಮೈನಸ್ ಮಾಡಿ. ನೋಡಿ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಬಂದಿದೆ ಅಂದ್ರೆ 5 lakhs ಬಂದಿದೆ. 5 lakhs ಅಲ್ಲಿ ಸ್ಟಾಕ್ 2 lakhs, ಡೆಟಾರ್ಸ್ 2,50,000, ಕ್ಯಾಶ್ 50,000 ರುಪೀಸ್ ಬರುತ್ತೆ. ಅದನ್ನು ಕೂಡ ಇಟ್ಬಿಡ, ಅಲ್ಲಿಗೆ ಕ್ಯಾಶ್ ಕೂಡ ಬಂತು 50,000. ಅಲ್ಲಿಗೆ ಕರೆಂಟ್ ಅಸೆಟ್ಸ್ ಪ್ಲಸ್ ಫಿಕ್ಸ್ಡ್ ಅಸೆಟ್ಸ್ ಟೋಟಲ್ ಅಸೆಟ್ಸ್, ಸೊ 4 lakh, 5 lakh ಪ್ಲಸ್ 7,50,000, 12,50,000, 12,50,000 ಇಸ್ ದ ಟೋಟಲ್ ಅಸೆಟ್ಸ್. ಅಂಡ್ 12,50,000 ಕರೆಂಟ್ ಅಸೆಟ್ಸ್ ಟೋಟಲ್ ಅಸೆಟ್ಸ್ ಇದ್ರೆ ಟೋಟಲ್ ಲೈಬಿಲಿಟೀಸ್ ಕೂಡ 12,50,000 ಇರುತ್ತೆ. ಈಗ ನಮಗೆ ಫಿಕ್ಸ್ಡ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ನೆಟ್ವರ್ಕ್ ಅಂತ ಇದೆ, 0.8 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ಹೆಂಗ ಮಾಡ್ತಕ್ಕಂಥದ್ದು ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಟು ನೆಟ್ವರ್ಕ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಅಸೆಟ್ಸ್ ಡಿವೈಡೆಡ್ ಬೈ ನೆಟ್ವರ್ಕ್. ಇದು ಎಷ್ಟಿದೆಯಪ್ಪ ಅಂದ್ರೆ 0.8 ಇದೆ. ಫಿಕ್ಸ್ಡ್ ಅಸೆಟ್ಸ್ 7,50,000 ರುಪೀಸ್ ಇದೆ, ನೆಟ್ವರ್ಕ್ ಎಷ್ಟು ಅಂತ ಗೊತ್ತಿಲ್ಲ. ಈಗ ನೆಟ್ವರ್ಕ್ ಇಸ್ ಈಕ್ವಲ್ಸ್ ಟು 7,50,000 ಡಿವೈಡೆಡ್ ಬೈ 0.8. 7,50,000 ಡಿವೈಡೆಡ್ ಬೈ 0.8 ಮಾಡಿದ್ರೆ 9,37,500 ರುಪೀಸ್ ನೆಟ್ವರ್ಕ್ ಬರುತ್ತೆ. ಸರ್ ನೆಟ್ವರ್ಕ್ ಅಂದ್ರೆ ಏನೇನು? ವೆರಿ ಸಿಂಪಲ್ ನೋಡಿ, ನೆಟ್ವರ್ಕ್ ಇಸ್ ಈಕ್ವಲ್ಸ್ ಟು ಶೇರ್ ಕ್ಯಾಪಿಟಲ್
ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಈಗ ಅವನು ಫಿಕ್ಸ್ಡ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಬಂದು ನೆಟ್ವರ್ತ್ ಎಷ್ಟಿದ್ಯಂತಪ್ಪ ಅಂತ ಹೇಳಿದ್ರೆ 9,37,500 ಬಂತು. ಆದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾನೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಟು ಕ್ಯಾಪಿಟಲ್ ಈ 0.5 ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕ್ಯಾಪಿಟಲ್ 1 ರೂಪಾಯಿ ಇದ್ದಾಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 0.5 ಇರುತ್ತದೆ. ಹಾಗಾದ್ರೆ ನೆಟ್ವರ್ತ್ ಒಟ್ಟು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 1.5 ಬರ್ತಾ ಇದೆ. ಈಗ ನಾವು ಶೇರ್ ಕ್ಯಾಪಿಟಲ್ ನ ಈಸಿಯಾಗಿ ಮಾಡಬಹುದು. 9,37,500 ನೆಟ್ವರ್ತ್ ಈಸ್ ಈಕ್ವಲ್ಸ್ ಟು 1.5. ವಾಟ್ ಈಸ್ ಫಾರ್ 1? ಸೊ ಡಿವೈಡೆಡ್ ಬೈ 1.5 ಆದ್ರೆ 6,25,000 ರುಪೀಸ್ ಶೇರ್ ಕ್ಯಾಪಿಟಲ್ ಬರ್ತಾ ಇದೆ. ಇನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಿದ್ರೆ 9,37,500 divided by 1.5 into 0.5 for reserve surplus is 937,500 divided by 1.5 into 0.5 is 3,12,500. ಅಲ್ಲಿಗೆ ನಮಗೆ ಕಂಪ್ಲೀಟ್ ಮಾಹಿತಿ ಬಂದಿದೆ. ಏನಂತೆ, ಶೇರ್ ಕ್ಯಾಪಿಟಲ್ ಈಸ್ 6,25,000. ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈಸ್ 3,12,500. ಇಲ್ಲ ಉಳಿದಿದ್ದು ಲಾಂಗ್ ಟರ್ಮ್ ಡೆಟ್ ಗೊತ್ತಿಲ್ಲ, ನಮಗೆ ಕರೆಂಟ್ ಲಯಬಿಲಿಟಿ ಗೊತ್ತಿದೆ. ಕರೆಂಟ್ ಲಯಬಿಲಿಟಿ ಎಷ್ಟಿದೆ? 2 lakhs ಇದೆ. ಈಗ ನೀವೇ ಯೋಚನೆ ಮಾಡಿ, 1,50,000 ಟೋಟಲ್ ಲಯಬಿಲಿಟಿ ನಲ್ಲಿ 2 lakh rupees ಕರೆಂಟ್ ಲಯಬಿಲಿಟಿ, 3,12,500 ರಿಸರ್ವ್ಸ್ ಅಂಡ್ ಸರ್ಪ್ಲಸ್, 6,25,000 ಶೇರ್ ಕ್ಯಾಪಿಟಲ್ ಹೋದ್ರೆ ಇನ್ನ 1,12,500 ಲಾಂಗ್ ಟರ್ಮ್ ಡೆಟ್ ಬರುತ್ತೆ. ಲಾಂಗ್ ಟರ್ಮ್ ಡೆಟ್, ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಇಷ್ಟು ಮಾಡಿದ್ರೆ ನೋಡ್ರಪ್ಪ ನಿಮಗೆ 10 marks ಬರುತ್ತೆ. ಇದು ಪಕ್ಕಾ ಹೇಳ್ತಾ ಇದ್ದೀನಿ, 100% ಗ್ಯಾರಂಟಿ ಬರ್ತಕ್ಕಂತ ಕ್ವಶನ್ ಈ ತರ ಇರುತ್ತೆ. ಇದೊಂದು ಮಾತ್ರನೇ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿಬೇಕು.